ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಶಾಸಕ ಡಿಎಸ್ ಹುಲಗೇರಿ ಅವರಿಗೆ ಕೊರೋನಾ ಸೋಂಕು ತಗುಲಿದ್ದು ಅವರು ಬೇಗ ಗುಣಮುಖರಾಗಿ ಕ್ಷೇತ್ರದ ಜನರ ಸೇವೆ ಮಾಡಲು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಲಿಂಗಸುಗೂರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾಗನಗೌಡ ಪಾಟೀಲ್ ತುರಡಗಿ ನೇತೃತ್ವದಲ್ಲಿ ಮುದಗಲ ಪಟ್ಟಣದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ। ನೀಲಕಂಠೇಶ್ವರ ಪಾದಗಳಿಗೆ ಪಡುಮುಟ್ಟು ಇವತ್ತಿನ ಒಂದು ವಿಶೇಷವಾದಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಬಯಕೆ ಏನಪ್ಪ ಅಂದ್ರೆ ನಮ್ಮ ನೆಚ್ಚಿನ ನಾಯಕರಾದಂತ ಡಿಎಸ್ ಹುಲಗೇರಿ ಅವರಿಗೆ ಇವತ್ತು ಸ್ವಲ್ಪ ಕೊರೋನಾ ಸೋಂಕು ತಗುಲಿದ ಕಾರಣ ಪ್ರತಿ ಒಂದು ದಿವಸ ಆಜುಬಾಜು ತಪ್ಪದೆ ಎಲ್ಲ ಕಾಮಗಾರಿಗಳಲ್ಲಿ ಪ್ರತಿಯೊಂದು ಊರಿಗೆ ಎಲ್ಲ ಸಾರ್ವಜನಿಕರಿಗೆ ಬೆರೆತು ಕೆಲಸ ಮಾಡತಕ್ಕಂತ ಶಾಸಕರಿಗೆ ಕೊರೋನಾ ಅಟ್ಯಾಕ್ ಆಗಿರಲಿಂದ ನಾವೆಲ್ಲರೂ ಇಲ್ಲಿ ಕಲ್ತಂತ ಹಿರಿಯರಾದಂತ ಎಲ್ಲರೂ ನೀಲಕಂಠೇಶ್ವರದಲ್ಲಿ ಏನು ನಾವು ಬೇಡಿಕೆನದಂದ್ರೆ ನಮ್ಮ ಶಾಸಕರಿಗೆ ಬೇಗ ಒಳ್ಳೆಯದಾಗಿ ಆರಾಮಾಗಲಿ ಬೇಗ ನಮ್ಮ ಹಳ್ಳಿಗಳಿಗೆ ಬರಲಿ ಅಂತ ಹೇಳಿ ಎಲ್ಲ ನಮ್ಮ ಮುದಗಲ್ ಪಟ್ಟಣದ ಹಾಗೂ ಸುತ್ತಮುತ್ತ ಎಲ್ಲದ ಗ್ರಾಮದ ಎಲ್ಲ ಹಿರಿಯರು ನೀಲಕಂಠೇಶ್ವರನಲ್ಲಿ ಬೇಗ ಆರಾಮಾಗಿ ಬರಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳುತ್ತೇವೆ। ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಯ್ಯಪ್ಪ ಬನ್ನಿಗೋಳ್ ಸತೀಶ್ ಬೋವಿ ಬಸನಗೌಡ ಹೂನೂರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ। ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು ಎಸ್9 ಟಿವಿ ಲಿಂಗಸುಗೂರು।